ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಕ್ಯಾಟ್ಸ್. ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ ಈ ಸ್ಕೆಚ್, ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ರಿಯಲಿಸ್ಟಿಕ್ ಐಸ್ನ ಹೆಂಗೆ ಡ್ರಾ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಕನ್ನಡದಲ್ಲಿ ಆರ್ಟ್ ರಿಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಔಟ್ಲೈನ್ಸ್ನ ಮೊದಲೇ ಡ್ರಾ ಮಾಡ್ಕೊಂಡಿದ್ದೀನಿ ಗ್ರಿಡ್ ಮೆಥಡ್ನ ಯೂಸ್ ಮಾಡಿಕೊಂಡು. ಆ್ಯಂಡ್ ನಾನು ಇವಾಗ ಲೈಟಾಗಿ ಶೇಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಒಂದು ರಿಯಲಿಸ್ಟಿಕ್ ಡ್ರಾಯಿಂಗ್ನ ಮಾಡಬೇಕಂದ್ರೆ ಲೈಟ್ ಟು ಡಾರ್ಕ್ ಶೇಡ್ ಮಾಡಬೇಕಾಗುತ್ತೆ. ಸೊ ಸೈಡಲ್ಲಿ ರೆಫ್ರೆನ್ಸ್ ಕೂಡ ಇದೆ. ಸೊ ನೀವೆಲ್ಲ ನೋಡ್ಬೋದು ಎಲ್ಲೆಲ್ಲಿ ಡಾರ್ಕ್ ಇದೆ ಅಂತ. ನಾನು ನೋಡಿ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ಡಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಇಮೇಜ್ ಲಿಂಕ್ ಆಲ್ಸೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಗ್ರಿಡ್ ಮೆಥಡ್ ಯೂಸ್ ಮಾಡಿಕೊಂಡು ಔಟ್ಲೈನ್ಸ್ ಹೆಂಗೆ ಡ್ರಾ ಮಾಡೋದಂಥ ವೀಡಿಯೋಸ್ ಆಲ್ಸೋ ಮಾಡಿದ್ದೀನಿ ನಾನು. ಸೊ ಆ ವಿಡಿಯೋ ಲಿಂಕ್ಸ್ ಆಲ್ಸೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಹೋಗಿ ನೋಡಿಕೊಂಡು ಔಟ್ಲೈನ್ಸ್ನ ಡ್ರಾ ಮಾಡ್ಬೋದು. ಸೊ ಐಸ್ ಡ್ರಾ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂದರೆ, ಐಸ್ದು ವೈಟ್ ಪಾರ್ಟ್ ಇರುತ್ತಲ್ಲ, ಸೊ ಅದನ್ನ ಕಂಪ್ಲೀಟಾಗಿ ವೈಟ್ ಬಿಡ್ತೀವಿ. ಸೊ ವೈಟ್ ಬಿಡೋದ್ರಿಂದ ಆ ಐ ಕಂಪ್ಲೀಟ್ಲಿ ಅನ್ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಸೊ ವೈಟ್ ಬಿಡಬೇಡಿ, ಅಲ್ಲೂ ಸ್ವಲ್ಪ ಶೇಡಿಂಗ್ ಇರುತ್ತೆ. ಸೊ ಶೇಡಿಂಗ್ ಮಾಡಿ, ಸೊ ನೀವಿಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ವೈಟ್ ಬಿಟ್ಟಿಲ್ಲ, ಸೊ ಅಲ್ಲೂ ಸ್ವಲ್ಪ ಶೇಡ್ ಮಾಡಿದ್ದೀನಿ. ಆ್ಯಂಡ್ ಹೈಲೈಟ್ಸ್ ಎಲ್ಲಿದೆ ಅಲ್ಲಿ ನಾನು ವೈಟ್ ಬಿಟ್ಟಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ಐಸ್. ಆ್ಯಂಡ್ ನಾನು ಇವಾಗ ಐಸ್ ಸರೌಂಡಿಂಗಲ್ಲಿ ಇರೋ ಸ್ಕಿನ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ನಾನು ಸ್ವಲ್ಪ ಡಾರ್ಕ್ ಮಾಡ್ತೀನಿ. ಸೊ ಫಸ್ಟ್ ನಾನು ಲೈಟ್ ಶೇಡಿಂಗ್ ಮಾಡಿಕೊಂಡೆ, ಆಮೇಲೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ನಾನು ಡಾರ್ಕ್ ಮಾಡ್ತಾ ಇದ್ದೀನಿ. ಸೊ ರಿಯಲಿಸ್ಟಿಕ್ ಡ್ರಾ ಮಾಡಬೇಕಂದ್ರೆ ಇಷ್ಟೇ, ಫಸ್ಟು ಲೈಟಾಗಿ ಶೇಡ್ ಮಾಡಿ, ಆಮೇಲೆ ಅಬ್ಸರ್ವ್ ಮಾಡಿ ಇಮೇಜ್ನ ಎಲ್ಲೆಲ್ಲಿ ಡಾರ್ಕ್ ಇದೆ ಅಂತ. ಸೊ ಅಬ್ಸರ್ವ್ ಮಾಡಿ, ಆಮೇಲೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ಡಾರ್ಕ್ ಮಾಡಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ನಾನು ಯಾವ ಥರ ಡ್ರಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಪ್ಯಾರಲ್ ಆಗಿ ನೀವು ಗ್ರಿಡ್ ಲೈನ್ಸ್ನ ಇರೇಜ್ ಮಾಡ್ಕೋಗಿ, ಬಿಕಾಸ್ ಇರೇಜ್ ಮಾಡಲಿಲ್ಲ ಅಂದರೆ ಲೈನ್ಸ್ ಅದೇ ಥರ ಕಾಣುತ್ತೆ ಅಲ್ವಾ. ಸೊ ಇವಾಗ ಅಬ್ಸರ್ವ್ ಮಾಡಿ ನಾನು ಯಾವ ಥರ ಶೇಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಸೇಮ್ ಪ್ರಿನ್ಸಿಪಲ್, ಲೈಟ್ ಟು ಡಾರ್ಕ್ ಶೇಡ್ ಮಾಡಬೇಕು ಅಷ್ಟೇ. ಸೊ ಫಸ್ಟ್ ಐ ಇವಾಗ ನಮ್ಮದು ಆಲ್ಮೋಸ್ಟ್ ಡ್ರಾ ಆಗಿದೆ. ಆ್ಯಂಡ್ ನಾನು ಇವಾಗ ಸೆಕೆಂಡ್ ಐನ ಡ್ರಾ ಮಾಡ್ತಾ ಇದ್ದೀನಿ. ಸೇಮ್ ಪ್ರಿನ್ಸಿಪಲ್, ಫಸ್ಟ್ ಲೈಟಾಗಿ ಶೇಡ್ ಮಾಡ್ಕೋತೀನಿ, ಆಮೇಲೆ ಡಾರ್ಕಾಗಿ ಶೇಡ್ ಮಾಡ್ತೀನಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಯಾವ ಥರ ಶೇಡ್ ಮಾಡ್ತಾ ಇದ್ದೀನಿ ಅಂತ ನಾನು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ಆ್ಯಂಡ್ ರಿಯಲಿಸ್ಟಿಕ್ ಐಸ್ನ ಹೆಂಗೆ ಡ್ರಾ ಮಾಡೋದಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇದರ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇದ್ರದ್ದು ನೋಸ್ ಹೆಂಗೆ ಡ್ರಾ ಮಾಡೋದು, ಲಿಪ್ಸ್ ಹೆಂಗೆ ಡ್ರಾ ಮಾಡೋದು, ಸ್ಕಿನ್ ಹೆಂಗೆ ಶೇಡ್ ಮಾಡೋದು, ಆ್ಯಂಡ್ ಹೇರ್ಸ್ ಹೆಂಗೆ ಡ್ರಾ ಮಾಡೋದಂತ ಟ್ಯುಟೋರಿಯಲ್ಸ್ನ ತರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇರಿ, ಇಂಪ್ರೂವ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.